नमस्कार ನಾನು ಪೃಥ್ವಿರಾಜ್ ಹಾರನಹಳ್ಳಿ ಇವತ್ತು ಕ್ಯಾಬಿನೆಟ್ ಸಭೆ ನಡೆಯತಾ ಇತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯಾದಂತ ವಿಚಾರ ಅಂದ್ರೆ ಅದು ವೀರ ಸಾವರ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಇನ್ನೊಂದು ಈ ಹಿಂದೆ ಯಡಿಯೂರಪ್ಪನವರ ಪಿ ಆಗಿದ್ದಂತ ಸಂತೋಷ್ ಅವರ ವಿಚಾರ ಈ ಎರಡು ವಿಚಾರಗಳು ಪ್ರಮುಖವಾಗಿ ಚರ್ಚೆಯಾದವಂತೆ ಈ ಹಿಂದೆ ಬಿಎಸ್ವೈ ಆಪ್ತ ಸಹಾಯಕರಾಗಿದ್ದರು ಸಂತೋಷ್ ಅವರ ಬಗ್ಗೆ ಕೂಡ ಚರ್ಚೆ ಆಗಿದೆ ಈ ಹಿಂದೆ ಪಿ ಆಗಿದ್ದಂತ ಸಂತೋಷ್ ಈಗ सीएम राजकीय कार्यदर्शी आगतारा अन्व प्रश्न याके विचार साकु ओडाड़ता है बीजेपी वलयी बीएसवाई पीए पोस्ट औट आगे राजकीय कार्यदर्शिया मुंदा बीएसवाई अन्व प्रश्न यदू निजना अंत बीएसवाई बलि केदार हलू सचिव क्याबिनेट सभ्यली सचिव प्रश्न जारे सीएम यद्यूरपनवर बे चर्चे बेड अंत सीएम बीएसवाई संपुट सभ्यली यलहंक मेलसेतुवे विचार के संबंध पट्टंते सावरकर अवर नामकरण विवाद बगे चर्चे कूड़ा आगिदे विपक्षगळु विवाद माडिरोदर बगे केल सचिवरु आक्षेपवन्न व्यक्तपडिसिदारे इन्नु नामकरणद निर्धारदिंद सरकार हिंदे सरियोदु बेडवे बेड अंत हलवु सचिवरु इल्लि यडियूरप्पनवर बळि हेळिरुवंतद्दु यावुदे कारणक्कू आ ओंदु निर्धारदिंद हिंदे सरियोदु बेडवे बेड अंत हलवु सचिवरु यडियूरप्पनवर बळि हेळिरुवंतद्दु अदर जोतेगे संतोष अवरु सह राजकीय कार्यदर्शी आगतारा निमगे अंत प्रश्नेयन्न केळिसिद हागे यडियूरप्पनवरे अवेल्ल चर्चे बेडवे बेड ईग सद्यक्के अंत अवर प्रश्नेगे जारकोंडिद्दारे एल्लो ओंदु कडे यडियूरप्पनवरु ई रीतियागि जारकोंडिरोदन्न नोड्ता इद्रे मोस्ट प्रोबबली आ साध्यतेगळु ದಟ್ಟವಾಗಿದೆ ಅಂತ ಕಾಣಿಸ್ತಾ ಇದೆ ಕ್ಯಾಬಿನೆಟ್ ಸಭೆ ಇತ್ತು ಇವತ್ತು ಕ್ಯಾಬಿನೆಟ್ ಸಭೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇದ್ದಂತದ್ದು ಅಂದ್ರೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದ್ದಂತ ಆ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಮುಖವಾಗಿ ಯಲಹಂಕ ಮೇಲ್ಸೇತುವೆಗೆ ವೀರ ಸಾವರ್ಕರ್ ಅವರ ಹೆಸರನ್ನ ಇಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಇದ್ದಿತ್ತಲ್ಲ ಅದರ ಬಗ್ಗೆ ಚರ್ಚೆಯನ್ನ ನಡೆಸಲಾಯಿತು ಅದರ ಜೊತೆಗೆ ಯಡಿಯೂರಪ್ಪನವರ ಈ ಹಿಂದೆ ಪಿ ಆಗಿದ್ದಂತ ಸಂತೋಷ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗಿದೆ ಅವರ ಒಂದು ಮಾತು ಕೇಳಿ ಬರ್ತಿದ್ದ ಹಾಗೆ ಜಾರ್ಕೊಂಡಿದ್ದಾರೆ ಯಡಿಯೂರಪ್ಪನವರು ಬೇಡ ಸಂತೋಷ್ ವಿಚಾರ ಇಲ್ಲಿಗೆ ಬಿಟ್ಬಿಡಿ ಮುಂದೆ ನೋಡೋಣ ಅಂತ ಆ ರೀತಿಯಾಗಿ ಮಾತನಾಡಿದ್ದಾರೆ ಸಂಪುಟ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ನಾನಾ ವಿಚಾರಗಳು ಇವತ್ತು ಚರ್ಚೆಗೆ ಬಂದಿರುವಂತದ್ದು ಕ್ಯಾಬಿನೆಟ್ ಸಭೆಯಲ್ಲಿ ಏಕೆಂದರೆ ಈಗ ಕೊರೋನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ರೀತಿಯಾಗಿ ಸಡಿಲಿಕೆಯನ್ನು ಮಾಡಲಾಗಿದೆ ಯಾವ ರೀತಿಯಾಗಿ ಆರ್ಥಿಕ ಪುನಶ್ಚೇತನವನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಮುಖ್ಯಮಂತ್ರಿಗಳು ಚರ್ಚೆಯನ್ನ ಮಾಡಿರುವಂತದ್ದು ಅದರ ಜೊತೆಗೆ ಈ ಕೆಲವು ಒಂದು ವಿಚಾರಗಳು ಕೂಡ ಚರ್ಚೆ ಆಗಿದ್ದಾವೆ ಹಾಗೆ ಸಾವರ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಆ ನಿರ್ಧಾರ ನಾವು ಏನು ಕೈಗೊಂಡಿದ್ದೀವಿ ಮುಖ್ಯಮಂತ್ರಿಗಳು ಏನು ಆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಆ ನಿರ್ಧಾರದಿಂದ ಹಿಂದೆ ಸರಿಯೋದು ಬೇಡವೇ ಬೇಡ ಅಂತ ಹಲವು ಸಚಿವರು ಯಡಿಯೂರಪ್ಪನವರು ಹೇಳಿದ್ದಾರೆ ಪ್ರಮುಖವಾಗಿ ಯಡಿಯೂರಪ್ಪನವರ ಜೊತೆಯಾಗಿ ಇದ್ದಂತಹ ಪಿಎ ಸಂತೋಷ 2013 ರಿಂದ ಈಚೆಗೆ ಯಡಿಯೂರಪ್ಪನವರ ಜೊತೆ ಇದ್ದರು ಪ್ರತಿಯೊಂದು ಕೂಡ ಗೊತ್ತಿದೆ ಯಡಿಯೂರಪ್ಪನವರು ಅವರ ಜೊತೆ ಇದ್ದುಕೊಂಡು ಪ್ರತಿಯೊಂದರ ಬಗ್ಗೆನೂ ಕೂಡ ಯಡಿಯೂರಪ್ಪನವರ ಮ್ಯಾನೇಜ್ ಮಾಡ್ತಾ ಇದ್ದಂತದ್ದೇ ಸಂತೋಷ್ ಅವರು ಅವರು ಅದಾದ ಮೇಲೆ ಆ ಒಂದು ಪೋಸ್ಟ್ ಇಂದ ಔಟ್ ಆಗಿದ್ರು ಆದರೆ ಈಗ ರಾಜಕೀಯ ಕಾರ್ಯದರ್ಶಿಗೆ ಎಲ್ಲೋ ಒಂದು ಕಡೆ ಅದಕ್ಕೆ ಪ್ರಮೋಷನ್ ಸಿಗುವಂತ ಸಾಧ್ಯತೆಗಳು ಕಂಡುಬರ್ತಾ ಇದೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡುತ್ತೇನೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಹಳಕಟ್ಟಿ ಕ್ಯಾಬಿನೆಟ್ ಸಭೆಯಲ್ಲಿ ಯಾವೆಲ್ಲ ಪ್ರಮುಖ ವಿಚಾರಗಳು ಪ್ರಮುಖವಾಗಿ ಚರ್ಚೆ ಆಯಿತು ಅಂತ ಪುಚ್ಚರಾಜ್ ಪ್ರಮುಖವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಲ್ಲಿ ಏನು ಸಚಿವ ಸಂಪುಟ ಸಭೆ ವಿಧಾನಸಭೆಯಲ್ಲಿ ನಡೀತಾ ಇದೆ ಸಾಕಷ್ಟು ವಿಚಾರದಲ್ಲಿ ಚರ್ಚೆ ಆಗ್ತಿದೆ ಅಂತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಈ ಹಿಂದೆ ಯಡಿಯೂರಪ್ಪನವರ ಆಪ್ತ ಆಗಿರ್ತಕ್ಕಂಥ ಆಪ್ತ ಸಹಾಯಕ ಆಗಿರ್ತಕ್ಕಂಥ ಸಂತೋಷ್ ಅವರು ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ ಆ ಒಂದು ಟಿಪ್ಪಣಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಹಿ ಮಾಡಿದ್ರು ಅಂತಕ್ಕಂಥ ಒಂದು ಸುದ್ದಿ ಸಾಕಷ್ಟು ಸಂಚಲನ ಉಂಟು ಮಾಡಿತ್ತು ಈಗ ಸ್ವಲ್ಪ ಗಾಬರಿ ಆಗಿರ್ತಕ್ಕಂಥ ಸಚಿವರು ಈ ವಿಚಾರವನ್ನು ಕೂಡ ಒಂದು ಸಂಪುಟ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದು ಸಂತೋಷ್ ಈಗ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ರು ಅಂತಕ್ಕಂಥ ಒಂದು ಟಿಪ್ಪಣಿ ಹೊರಬಿದ್ದಿದೆ ಇದು ನಿಜಾನ ಅಂತಕ್ಕಂಥ ಒಂದು ವಿಚಾರವನ್ನು ಅಸಮಾಧಾನದಿಂದಲೇ ಒಂದು ಮುಖ್ಯಮಂತ್ರಿ ಮುಂದೆ ಈ ವಿಚಾರವನ್ನು ಇಟ್ಟಿದ್ದಾರೆ ಆದ್ರೆ ಮುಖ್ಯಮಂತ್ರಿಗಳು ಈ ವಿಚಾರ ಸದ್ಯಕ್ಕೆ ಈ ಚರ್ಚೆ ಬೇಡ ಮುಂದೆ ನೋಡೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಹೇಳ್ತೀನಿ ಆ ವಿಚಾರವನ್ನ
ತಳ್ಳಿ ಹಾಕಿದ್ರೆ ಅಂತಕ್ಕಂತದ್ದು. ಅಷ್ಟೇ ಅಲ್ಲ, ಮತ್ತೆ ವರ್ಗಾವಣೆ ವಿಚಾರಣೆ ಇದೆ, ಸಾಮಾನ್ಯ ವರ್ಗಾವಣೆ ವಿಚಾರಣೆ ಇದೆ. ಇದಕ್ಕೆ ಹೊಸ ಮಾರ್ಗಸೂಚಿಯನ್ನು ರಚನೆ ಮಾಡಬೇಕು. ಜೂನ್ ಮೊದಲ ವಾರದಿಂದ ಒಂದು ತಿಂಗಳ ಕಾಲ ವರ್ಗಾವಣೆಗೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂತ ಒಂದಿಷ್ಟು ಬೇಡಿಕೆಯನ್ನ ಸಚಿವ ಸಂಪುಟದ ಒಂದು ಹಿರಿಯ ಸಚಿವರು ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಲಾಕ್ಡೌನ್ ಸಂಬಂಧಪಟ್ಟಂತೆ ಕೆಲವು ಸೂಚನೆಗಳಿದೆ, ಅಂದ್ರೆ ದೇವಸ್ಥಾನ ತೆರೀಬೇಕು, ಚರ್ಚ್ ಮಸೀದಿಗಳು ತೆರೀಬೇಕು ಅಂತಕ್ಕಂತ ವಿಚಾರ, ಮತ್ತು ಮಾಲ್, ಸಿನಿಮಾ ಹಾಲ್ ಆಗಿರ್ಬೋದು, ಮಾಲ್ ಆಗಿರ್ಬೋದು, ಜಿಮ್ ಗಳಾಗಿರ್ಬೋದು, ಬಾರ್ ರೆಸ್ಟೋರೆಂಟ್ ಆಗಿರ್ಬೋದು ಓಪನ್ ಮಾಡಬೇಕು ಅಂತಕ್ಕಂತ ವಿಚಾರ ಏನಿದೆ, ಇದರಲ್ಲಿ ಕೂಡ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯ ಕೂಡ ವ್ಯಕ್ತವಾಗಿದೆ ಅಂತಕ್ಕಂತ. ಅಂದ್ರೆ ಅನಿಸ್ತು, ದೇವಸ್ಥಾನ ಮಸೀದಿ ಚರ್ಚ್ಗಳನ್ನ ಓಪನ್ ಮಾಡಿ ಅಂತಕ್ಕಂತ ವಿಚಾರವನ್ನ ಕೆಲವಷ್ಟು ಸಚಿವರು ಮುಂದಿಟ್ಟಿದ್ರೆ, ಬಾರ್ ರೆಸ್ಟೋರೆಂಟ್ ಆಗಿರ್ಬೋದು, ಮಾಲ್ ಆಗಿರ್ಬೋದು, ಇವುಗಳನ್ನ ತೆರಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಅಂತಕ್ಕಂತ ವಿಚಾರವನ್ನ ಒಂದಿಷ್ಟು ಇಟ್ಟಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಹಿರಿಯ ಸಚಿವರು ಕೇಂದ್ರ ಸರ್ಕಾರದ ಏನೋ ಒಂದು ನಿಯಮಾವಳಿಗಳಿದೆ, ಆ ನಿಯಮಾವಳಿಗಳನ್ನ ನಾವು ಪಾಲಿಸೋಣ ಅಂತಕ್ಕಂತ ಒಂದು ಸಲಹೆಯನ್ನು ಕೂಡ ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ನಾಮನಿರ್ದೇಶನ ಮಾಡಬೇಕು 5 ಜನರನ್ನ ವಿಧಾನ ಪರಿಷತ್ಗೆ, ಈ ವಿಚಾರದ ನಿರ್ಧಾರವನ್ನ ಮುಖ್ಯಮಂತ್ರಿಗೆ ಒಂದು ಬಿಟ್ಟುಕೊಡುವ ನಿಟ್ಟಲ್ಲಿ ಸಚಿವ ಸಂಪುಟ ತೀರ್ಮಾನವನ್ನ ಮಾಡಿದೆ ಅಂತ ಹೇಳ್ಬಹುದು. ಸಲ್ಕಟ್ ಈಗ ಬಹು ಚರ್ಚೆ ಆಗ್ತಾ ಇರುವಂತ ವಿಚಾರ ಅಂದ್ರೆ, ಪ್ರಮುಖವಾಗಿ ಯಡಿಯೂರಪ್ಪನವರ ಸರ್ಕಾರ ವಿಶೇಷವಾದಂತ ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ತಲ್ಲ, ಇನ್ನೂ ಕೂಡ ಯಾರಿಗೂ ತಲುಪಿಲ್ಲ ಅನ್ನೋದು ಸಾಕಷ್ಟು ಒಂದ್ ಕಡೆ ಚರ್ಚೆಯ ಜೊತೆಗೆ ಟೀಕೆ ವಿವಾದ ಕೂಡ ಆಗ್ತಾ ಇದೆ. ಪ್ರತಿಪಕ್ಷಗಳು ಆ ಒಂದು ವಿಚಾರವನ್ನ ಎತ್ತಿರುವಂತದ್ದು, ಅದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಯ್ತಾ? ಖಂಡಿತವಾಗಿಯೂ ಚರ್ಚೆ ಆಗಿದೆ ಪೃಥ್ವಿರಾಜ್. ಅಂದ್ರೆ ಸಾಕಷ್ಟು ಪ್ಯಾಕೇಜ್ ಗಳನ್ನು 3-4 ಹಂತಗಳಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಎದುರಾಗಿರ್ತಕ್ಕಂಥ ಶ್ರಮಿಕ ಕಾರ್ಮಿಕರಿಗೆ ಕೆಲವೊಂದಿಷ್ಟು ಪರಿಹಾರದ ಹಣವನ್ನು ನೀಡಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಆದ್ರೆ ಇದುವರೆಗೂ ಕೂಡ ಈ ಒಂದು ಪರಿಹಾರದ ಮೊತ್ತ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ತಲುಪುವಲ್ಲಿ ವಿಫಲವಾಗಿದೆ ಅಂತಕ್ಕಂಥ ಅಸಮಾಧಾನವನ್ನು ಕೆಲವೊಂದಿಷ್ಟು ಸಚಿವರು ಮುಖ್ಯಮಂತ್ರಿಗಳಿಂದ ತೋಡ್ಕೊಂಡಿದ್ದಾರೆ. ಅಂದ್ರೆ ಇನ್ನೊಂದಿಷ್ಟು ಸಚಿವರು ಇನ್ನೊಂದಿಷ್ಟು ಶ್ರಮಿಕ ವರ್ಗಗಳಿಗೆ ಪರಿಹಾರವನ್ನು ನೀಡಬೇಕಿತ್ತು ಅಂತಕ್ಕಂಥ ಒಂದು ಡಿಮ್ಯಾಂಡ್ ಅನ್ನು ಕೂಡ ಮುಖ್ಯಮಂತ್ರಿಗಳ ಮುಂದಿಟ್ಟಿದ್ದಾರೆ. ಆದ್ರೆ ಈ ಹಿಂದೆ ಮುಖ್ಯಮಂತ್ರಿಗಳೇನು ಪರಿಹಾರವನ್ನು ಘೋಷಣೆ ಮಾಡಿದ್ರು, ಅದನ್ನ ಯಥಾವತ್ತಾಗಿ ಎಲ್ಲ ಫಲಾನುಭವಿಗಳಿಗೆ ತಲುಪಿಸತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡೋಣ, ಆದ್ರೆ ಹೊಸದಾಗಿ ಯಾವುದೇ ಒಂದು ಪರಿಹಾರ ಘೋಷಣೆ ಮಾಡೋದು ಬೇಡ. ಯಾಕಂದ್ರೆ ರಾಜ್ಯ ಸರ್ಕಾರ ಆಗಿರ್ಬೋದು, ರಾಜ್ಯದ ಒಂದು ಆರ್ಥಿಕ ಪರಿಸ್ಥಿತಿ ಬಹಳ ಒಂದು ಸಂಕಷ್ಟದಲ್ಲಿದೆ. ಹೀಗಾಗಿ ಹೊಸ ಘೋಷಣೆ ಪ್ಯಾಕೇಜ್ ಘೋಷಣೆ ಮಾಡೋದು ಬೇಡ. ಅದರಲ್ಲಿ ಏನು ಘೋಷಣೆ ಮಾಡಿದೀವಿ ಅದನ್ನ ಹಂತ ಹಂತವಾಗಿ ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಮಾತನ್ನ ಭರವಸೆ ಮುಖ್ಯಮಂತ್ರಿ ನೀಡಿದ್ದಾರೆ ಅಂತ ಹೇಳಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಲ್ಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ವಲಸೆ ಕಾರ್ಮಿಕರ ನೆರವಿಗೆ ಧಾವಿಸಿದೆ ಸುಪ್ರೀಂ ಕೋರ್ಟ್. ರಾಜ್ಯ ಸರ್ಕಾರವೇ ವಲಸೆ ಕಾರ್ಮಿಕರ ಜವಾಬ್ದಾರಿಯನ್ನ ಹೊರಬೇಕು ಅಂತ ಸೂಚನೆಯನ್ನ ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ತಾಕೀತನ್ನ ಮಾಡಿದೆ. ಆದ್ರೆ ಆಲ್ಮೋಸ್ಟ್ ಕಾರ್ಮಿಕರನ್ನ ಅವರವರ ರಾಜ್ಯಗಳಿಗೆ ಕಳುಹಿಸಿ ಕೊಡುವಂತ ಕೆಲಸವನ್ನ ಎಲ್ಲಾ ರಾಜ್ಯಗಳು ಈಗ ಮಾಡಿದ್ದಾವೆ. ಇನ್ನ ಅಲ್ಪ ಸ್ವಲ್ಪ ಕಾರ್ಮಿಕರು ಉಳ್ಕೊಂಡಿರುವಂತದ್ದು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಈ ರೀತಿಯಾದಂತ ಒಂದು ಸೂಚನೆಯನ್ನ ನೀಡಿದೆ. ವಲಸೆ ಕಾರ್ಮಿಕರು ಹಲವು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಅವರ ನೋಂದಣಿ ಕೂಡ ಸರಿಯಾದಂತ ರೀತಿಯಲ್ಲಿ ಆಗ್ತಾ ಇಲ್ಲ. ಅವರಿಗೆ ನೀರು, ಊಟ ಮತ್ತು ಸಂಚಾರದ ವ್ಯವಸ್ಥೆ ಮಾಡಬೇಕು ಸರಿಯಾಗಿ. ವಲಸೆ ಕಾರ್ಮಿಕರನ್ನ ಉಚಿತವಾಗಿ ಊರಿಗೆ ಕಳುಹಿಸ್ಕೊಡಿ ಅಂತ ಸೂಚನೆಯನ್ನ ಕೊಟ್ಟಿದೆ. ಊರು ತಲುಪೋವರೆಗೂ ಕೂಡ ಉಚಿತವಾಗಿ ನೀರು, ಊಟವನ್ನ ಕೊಡಬೇಕು. ಊರಿಗೆ ಹೋಗ್ಲಿಕ್ಕೆ ರೈಲು, ಬಸ್ಸುಗಳ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿರುವಂತದ್ದು. ಮುಂದಿನ ಆದೇಶ ನೀಡುವವರೆಗೂ ಕೂಡ ಈ ಸೌಲಭ್ಯವನ್ನ ಕಲ್ಪಿಸಬೇಕು, ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನವನ್ನ ನೀಡಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಏನಂತ ಸೂಚನೆ ಕೊಟ್ಟಿದೆ ಅಂತ ನೋಡೋಣ. ರಾಜ್ಯ ಸರ್ಕಾರ ಎಲ್ಲಾ ವಲಸೆ ಕಾರ್ಮಿಕರನ್ನ ನೋಂದಾಯಿಸಬೇಕು, ನಡೆದುಕೊಂಡು ಹೋಗುವಂತ ವಲಸೆ ಕಾರ್ಮಿಕರನ್ನ ಗುರುತಿಸಿ ಆಶ್ರಯವನ್ನ ನೀಡಬೇಕು. ಅವರಿಗೆ ರೈಲು, ಬಸ್ ವ್ಯವಸ್ಥೆಯನ್ನ ಮಾಡುವವರಿಗೆ ಆಹಾರ, ನೀರನ್ನ ನೀಡಬೇಕು. ವಲಸಿಗರ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಕ್ರಮವನ್ನ ವಹಿಸಬೇಕು ಅಂತ ತಿಳಿಸಿದೆ. ಜೂನ್ 5 ರ ಒಳಗೆ ಸುಪ್ರೀಂ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಬೇಕು. ವರದಿಯಲ್ಲಿ ಕಾರ್ಮಿಕರ ಸಂಖ್ಯೆ, ಸಾರಿಗೆ ವಿಧಾನ, ನೋಂದಣಿ ವಿಧಾನ, ನೀಡಲಾದಂತಹ ಸೌಲಭ್ಯಗಳ ವಿವರವನ್ನ ನೀಡಿರಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಸೂಚನೆಯಲ್ಲಿ ತಿಳಿಸಿದೆ. ಎಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರ್ಣೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರ್ಣೇಶ್, ಸುಪ್ರೀಂ ಕೋರ್ಟ್ ಇವತ್ತು ಕಾರ್ಮಿಕರ ನೆರವಿಗೆ ಧಾವಿಸಿದಂತೆ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ರಾಜ್ಯಗಳು ಅವರವರ ರಾಜ್ಯಗಳಿಗೆ ಕಾರ್ಮಿಕರನ್ನ ಕಳುಹಿಸಿಕೊಟ್ಟಿದೆ, ಅಂದ್ರೆ ಮುಕ್ಕಾಲು ಭಾಗ. ಇವತ್ತಿನ ಒಂದು ಆದೇಶದಲ್ಲಿ ಏನಿದೆ, ಸುಪ್ರೀಂ ಕೋರ್ಟ್ ಏನಂತ ಆದೇಶ ನೀಡಿದೆ ಅಂತ? ವಲಸೆ ಕಾರ್ಮಿಕರ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿದಿರೋದ್ರಿಂದ ಇವತ್ತು ಈ ಸಂಬಂಧಪಟ್ಟಂತಹ ಅರ್ಜಿಯ ವಿಚಾರಣೆ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳಿಗೆ, ವಿಶೇಷವಾಗಿ ರಾಜ್ಯ ಸರ್ಕಾರಗಳಿಗೆ ಒಂದು ಸೂಚನೆಯನ್ನ ನೀಡಿದೆ. ವಲಸೆ ಕಾರ್ಮಿಕರ ಸಂಪೂರ್ಣ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರಗಳೇ ಹೊರಬೇಕು, ಅಂದ್ರೆ ಯಾವ ರಾಜ್ಯಗಳಲ್ಲಿ ವಲಸೆ ಕಾರ್ಮಿಕರು ಇದ್ರೋ ಆ ರಾಜ್ಯಗಳೇ ಹೊರಬೇಕು,
ಅವರು ಆ ವಲಸೆ ಕಾರ್ಮಿಕರನ್ನ ಗುರುತಿಸಿ ಅವರಿಗೆ ಬಸ್ ಅಥವಾ ರೈಲುಗಳ ಮೂಲಕ ಅವರವರ ಊರಿಗೆ ಕಳಿಸಿ ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಅವರು ಊರು ತಲುಪುವವರೆಗೂ ಕೂಡ ಅವರಿಗೆ ಅಗತ್ಯ ಇರುವಂತ ಆಹಾರ ಮತ್ತು ನೀರಿನ ವ್ಯವಸ್ಥೆಯನ್ನ ಮಾಡಬೇಕು ಜೊತೆಗೆ ಈ ಬಸ್ ಆಗಲಿ ಅಥವಾ ರೈಲ್ ಆಗಲಿ ಯಾವುದೇ ರೀತಿಯ ಪ್ರಯಾಣ ದರವನ್ನ ಅವರು ಭರಿಸಲಿಕ್ಕೆ ಅವಕಾಶವನ್ನು ಕೊಡಬಾರದು ರಾಜ್ಯ ಸರ್ಕಾರಗಳೇ ಆ ಒಂದು ವೆಚ್ಚವನ್ನ ಭರಿಸಬೇಕು ಅನ್ನುವಂತ ಕಡಕ್ ನಿರ್ದೇಶನವನ್ನ ಸುಪ್ರೀಂ ಕೋರ್ಟ್ ನೀಡಿದೆ ಅದಲ್ಲದೆ ಒಂದಷ್ಟು ಸಮಸ್ಯೆಗಳಿವೆ ವಲಸೆ ಕಾರ್ಮಿಕರ ವಿಷಯದಲ್ಲಿ ಫಾರ್ ಎಕ್ಸಾಂಪಲ್ ಅವರ ನೋಂದಣಿ ಸರಿಯಾಗಿ ಆಗ್ತಿಲ್ಲ ಅದರಿಂದಾಗಿ ಅವರು ಅವರವರ ಊರುಗಳಿಗೆ ಸರಿಯಾದ ರೀತಿಯಲ್ಲಿ ತಲುಪಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂತ ಎಲ್ಲ ಸಮಸ್ಯೆಗಳು ಬರ್ತಿದ್ದಾವೆ ಅದನ್ನ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ ಅದೇ ಕಾರಣಕ್ಕೋಸ್ಕರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೇಂದ್ರ ಸರ್ಕಾರದ ಪಾತ್ರ ಏನಿರುತ್ತೆ ಅಂದ್ರೆ ರೈಲುಗಳನ್ನ ಕಳಿಸ್ಕೊಡ್ಬೇಕಾಗತ್ತೆ ವ್ಯವಸ್ಥೆ ಮಾಡಬೇಕಾಗತ್ತೆ ಸೊ ಮತ್ತು ಅಂತಾರಾಜ್ಯ ವಿಷಯ ಬಿಕ್ಕಟ್ಟುಗಳ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಬಗೆಹರಿಸಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಮತ್ತು ಪಶ್ಚಿಮ ಬಂಗಾಳದ ನಡುವೆ ಬಿಕ್ಕಟ್ಟು ಉದ್ಭವ ಆಗಿತ್ತು ಸೊ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಟ್ಟು ಎಷ್ಟು ಮಂದಿ ವಲಸೆ ಕಾರ್ಮಿಕರನ್ನ ನೋಂದಣಿ ಮಾಡ್ಕೊಂಡಿದ್ದೀರಿ ಯಾವ ರೀತಿಯಲ್ಲಿ ಅವರಿಗೆ ಕಳಿಸ್ಕೊಡ್ತೀರಿ ಬಸ್ ಮುಖಾಂತರನ ಅಥವಾ ರೈಲ್ವೆ ಮುಖಾಂತರ ಜೊತೆಗೆ ಅವರಿಗೆ ಏನೇನು ವ್ಯವಸ್ಥೆಗಳನ್ನ ಕಲ್ಪಿಸಿ ಕೊಟ್ಟಿದ್ದೀರಿ ಅನ್ನುವಂತ ಎಲ್ಲ ವಿವರಗಳನ್ನ ಜೂನ್ 5 ಒಳಗಡೆ ಸುಪ್ರೀಂ ಕೋರ್ಟ್ಗೆ ಮತ್ತೆ ಸಲ್ಲಿಸಬೇಕು ಅನ್ನುವಂತ ನಿರ್ದೇಶನವನ್ನ ನೀಡಿದೆ ಮುಖ್ಯವಾಗಿ ಅವರನ್ನ ಕೇರ್ ತಗೊಳ್ಬೇಕು ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಸೂಚನೆಯನ್ನ ನೀಡಿದೆ ಆ ಮುಖಾಂತರ ವಲಸೆ ಕಾರ್ಮಿಕರ ನೆರವಿಗೆ ಸುಪ್ರೀಂ ಕೋರ್ಟ್ ಧಾವಿಸಿದೆ ಈಗ ಸುಪ್ರೀಂ ಕೋರ್ಟ್ ಓಕೆ ಥ್ಯಾಂಕ್ ಯು ಧನೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನ ನೀಡಿದೆ ಆದೇಶವನ್ನ ನೀಡಿರುವಂತದ್ದು ವಲಸೆ ಕಾರ್ಮಿಕರನ್ನ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಅವರವರ ಊರುಗಳಿಗೆ ಕಳುಹಿಸಿ ಕೊಡಬೇಕು ಈ ಸಂದರ್ಭದಲ್ಲಿ ಅವರಿಗೆ ಸರಿಯಾದಂತ ವ್ಯವಸ್ಥೆಯನ್ನ ಮಾಡೋದ್ರ ಜೊತೆಗೆ ಆಹಾರ ಹಾಗೆ ನೀರಾಗಿರ್ಬೋದು ಇವೆಲ್ಲವನ್ನೂ ಕೂಡ ಕೊಟ್ಟಿ ಅವರು ಮನೆ ತಲುಪುವವರೆಗೂ ಕೂಡ ಅವರಿಗೆ ಸೇಫ್ ಆಗಿ ಬಿಟ್ಟು ಬರಬೇಕು ಅನ್ನೋದನ್ನ ಹೇಳಿದೆ ಮಾಸ್ಕ್ ಅನ್ನ ಕೊಡಬೇಕು ಸ್ಯಾನಿಟೈಸರ್ ಅನ್ನ ಅವರಿಗೆ ಕೊಡಬೇಕು ಪ್ರಯಾಣದ ಸಂದರ್ಭದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಕೂಡ ಇರಬೇಕು ಅವರನ್ನ ಕಳುಹಿಸಿ ಕೊಡುವಂತ ಸಂದರ್ಭದಲ್ಲಿ ಅಂತ ಸುಪ್ರೀಂ ಕೋರ್ಟ್ ಈ ಸಾಕಷ್ಟು ನಾನಾ ನಿಯಮಗಳನ್ನ ಹಾಕಿಬಿಟ್ಟು ರಾಜ್ಯ ಸರ್ಕಾರಗಳಿಗೆ ಸೂಚನೆಯನ್ನ ನೀಡಿದೆ ಏಕೆಂದ್ರೆ ಇಲ್ಲಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ವಿಪಕ್ಷ ನಾಯಕರಾಗಿರುವಂತ ಸಿದ್ದರಾಮಯ್ಯ ಅವರು ಭೇಟಿಯನ್ನ ನೀಡಿದ್ದಾರೆ ವಲಸಿಗ ಕಾರ್ಮಿಕರಿಗೆ ಬೇರೆ ರಾಜ್ಯಗಳಿಗೆ ತೆರಳಲಿಕ್ಕೆ ಇದ್ದಂತ ಕೆಲ ರೈಲುಗಳ ರದ್ದತಿಗೆ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರುವಂತ ಸಿದ್ದರಾಮಯ್ಯ ಅವರು ಪರಿಸ್ಥಿತಿ ನಿಭಾಯಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಜನರು ಸಂಕಷ್ಟದಲ್ಲಿರುವಾಗ ಪುಡಿಗಾಸಿನ ಪರಿಹಾರ ನೀಡೋದು ಸರಿಯಲ್ಲ ಅಂತ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ 5,000 ಪರಿಹಾರದ ಮೊತ್ತವನ್ನ 10,000ಕ್ಕೆ ಏರಿಸಲಿಕ್ಕೆ ಆಗ್ರಹ ಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಭೇಟಿಯನ್ನ ಕೊಟ್ಟರು ವಿಪಕ್ಷ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ಯಾಕೆಂದ್ರೆ ಇವತ್ತು ಸಾಕಷ್ಟು ಟ್ರೈನ್ಗಳು ರದ್ದಾಗಿದ್ದಾವೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗುವಂತ ಟ್ರೈನ್ಗಳು ರದ್ದಾಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಭೇಟಿಯನ್ನು ನೀಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಒಂದು ಮೈಗ್ರೆಂಟ್ ವರ್ಕರ್ಸ್ಗೆ ಸರಿಯಾದ ರೀತಿಯಲ್ಲಿ ಊಟ ನೀರು ಶೆಲ್ಟರ್ ಕೊಟ್ಟಿದ್ರೆ ಅವ್ರೇನು ಹೋಗ್ತಿರ್ಲಿಲ್ಲ ಅವೇನು ಸಿಗದೆ ಇರೋದ್ರಿಂದ ಎಷ್ಟು ದಿನ ಗಂಟೆ ಹಚ್ಕೊಂಡಿರ್ತಾರೆ ಕೆಲಸ ಇಲ್ಲದೆ ಎಷ್ಟು ದಿನದವರೆಗೆ ಇರ್ತಾರೆ ಹಾಗಾಗಿ ಅವರು ಊರುಗಳಿಗೆಲ್ಲ ಹೋಗ್ತಾ ಇದ್ದಾರೆ ನಾನು ಆರೋಪ ಮಾಡ್ತಾ ಇಲ್ಲ ಪರಿಸ್ಥಿತಿ ಅವರಿಗೆ ಸಹಕಾರ ಕೊಡ್ರಿ ಅಂತ ಈಗ ನೀವು ಆಹಾರ ಕೊಡಬೇಕು ಬೇಡ ಅದು ಆರೋಪನ ದುಡ್ಡು ಕೊಡಿ ಅಂತಾರೆ ಆರೋಪನ 10,000 ರೂಪಾಯಿ ಕೊಡ್ರಿ ಒಂದು ಫ್ಯಾಮಿಲಿಗೆ ಅಂದ್ರೆ ಆರೋಪನ ಅದು ಅವ್ರಿಗೆ ಊಟ ಕೊಡಬೇಕು ಬೇಡ ಇಸ್ ಇಸ್ ನಾಟ್ ದಿ ಡ್ಯೂಟಿ ಆಫ್ ದಿ ಗವರ್ಮೆಂಟ್
ಆಫ್ ಇಂಡಿಯಾ ಅಂಡ್ ದಿ ಸ್ಟೇಟ್ ಗವರ್ಮೆಂಟ್ ಅದು ಆರೋಪ ಅಂತ ಯಾಕೆ ಹೇಳ್ತೀರಿ ಯಾರು ಹೇಳೋರು ಆರೋಪ ಅಂತ ಅದೇ ಕೈಗಲ್ಲಿ ಹಾಕದೇ ಇದ್ದವರು ಹಿಂಗೆ ಹೇಳೋದು ಏನು ಕೆಲಸ ಮಾಡಿಲ್ವಲ್ಲ ಅದಕ್ಕೆ ಸಭೆ ಮುಕ್ತಾಯ ಆಯ್ತು. ಕ್ಯಾಬಿನೆಟ್ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೀಫಿಂಗ್ ಮಾಡ್ತಾ ಇದ್ದಾರೆ ಸಚಿವರಾದಂತಹ ಮಾಧುಸ್ವಾಮಿ ಅವರು. ಬಹಳ ಅವತ್ತು ಅಸೆಂಬ್ಲಿ ಕೊಟ್ಟವಲ್ಲ ಒಂದ 100 ಚಿಲ್ಲರೆ ಬಿಲ್ಗಳು ಪಾಸ್ ಆಗಿದೆ ಅದು, ಅದಕ್ಕೆ ಕ್ಯಾಬಿನೆಟ್ ಅಲ್ಲಿ ತಂದು ತಗೊಳ್ಳಿಲ್ಲ ಅಂತೇಳಿ ಅವತ್ತು ತಗೊಂಡಿದ್ದೀವಿ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಉಡುಪಿ, ಚಿಕ್ಕಮಗಳೂರು, ಚಾಮರಾಜನಗರ್, ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ ಪರ್ಟಿಕ್ಯುಲರ್ ಆಗಿ ನಮಗೆ ಔಷಧ ಗೋಡೌನ್ ಮಾಡಲಿಕ್ಕೆ ಉಗ್ರಾಣಗಳಿರಲಿಲ್ಲ. ಬೇರೆ ಜಿಲ್ಲೆನಲ್ಲಿ ಗೋಡೌನಲ್ಲಿ ಇಟ್ಕೊಂಡು ಆ ಜಿಲ್ಲೆಗೆ ಬಳಸ್ತಾ ಇದ್ವಿ. ಅಲ್ಲಿ ಈ ಉಗ್ರಾಣ ಕಟ್ಟಲಿಕ್ಕೆ 18.8 ಕೋಟಿ ಅಂದಾಜಲ್ಲಿ ಆಡಳಿತಾತ್ಮಕ ಅಪ್ರೂವಲ್ ಅನ್ನು ಕೊಟ್ಟಿದ್ದೀವಿ. ಉಡುಪಿ, ಚಿಕ್ಕಮಗಳೂರು, ಚಾಮರಾಜನಗರ, ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಹೋಬಳಿ ಮೊಟ್ಲೂರು ಗ್ರಾಮದಲ್ಲಿ ಸರ್ವೆ ನಂಬರ್ 18ರಲ್ಲಿ 2 ಎಕರೆ 20 ಗುಂಟೆನ ಸನ್ಮಾನ್ಯ ನಿಸಾರ್ ಅಹಮದ್ ಅವರ ಹೆಸರಿನ ಮೇಲೆ ನಿಸಾರ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಟ್ರಸ್ಟ್ಗೆ ಜಮೀನನ್ನು ಮಂಜೂರು ಮಾಡಿದ್ದೀವಿ. ಇದು ಕ್ಯಾಬಿನೆಟ್ಗೆ ಯಾಕೆ ಬಂತು ಅಂದರೆ ಇದು ಬಿ ಖರಾಬಿತ್ತು, ಮಾಮೂಲಿಯಾಗಿ ಇದನ್ನು ಗ್ರ್ಯಾಂಟ್ ಮಾಡಲಿಕ್ಕೆ ಬರ್ತಿರಲಿಲ್ಲ. ನಿಸಾರ್ ಅಹಮದ್ ಅವರ ಸ್ಮರಣೆಗೋಸ್ಕರ ಈ ಜಮೀನನ್ನು ನಾವಲ್ಲಿ ಅವರಿಗೆ ಸರ್ಕಾರದಿಂದ ಮಂಜೂರು ಮಾಡಿಕೊಟ್ಟಿದ್ದೀವಿ. ಅವರು ಟ್ರಸ್ಟ್ ಮಾಡಿಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿ ಟ್ರಸ್ಟ್, ನಿಸಾರ್ ಅಹಮದ್ ಫ್ಯಾಮಿಲಿ ಟ್ರಸ್ಟು, ಆ ಟ್ರಸ್ಟ್ಗೆ ಗ್ರ್ಯಾಂಟ್ ಮಾಡಿದ್ದೀವಿ. 2 ಎಕರ್ಸ್ 20 ಗುಂಟಾಸ್, 2 ಎಕರೆ 20 ಗುಂಟೆ. ಇನ್ನು ಹಿಂದೆ ನಾವು ರಾಜ್ಯಪಾಲರ ಸಚಿವಾಲಯದ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ 4 ಎಕರೆ ಜಮೀನನ್ನು ಕೊಟ್ಟಿದ್ವಿ. ಆದರೆ ಅದನ್ನು ಮಾರ್ಗಸೂಚಿ ದರದ ಮೇಲೆ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿತ್ತು. ಅದು ಮಾರ್ಗಸೂಚಿ ದರ ಬಹಳ ಆಗುತ್ತೆ, ಇದೇನಾದರೂ ಕಡಿಮೆ ಮಾಡಿ ಅಂತೇಳಿ ರಾಜ್ಯಪಾಲರ ಕಚೇರಿಯಿಂದ ಬಂದ ಬೇಡಿಕೆ ಅನುಸಾರ ಮಾರ್ಗಸೂಚಿ ದರದ 50ರಷ್ಟು ಹಣ ತಗೊಂಡು 4 ಎಕರೆನ ಅವರಿಗೆ ಮಂಜೂರು ಮಾಡಲಿಕ್ಕೆ ಘಟನೋತ್ತರ ಅನುಮೋದನೆಯನ್ನು ಕೊಟ್ಟಿದ್ದೀವಿ. ಇದಾಗಲೇ ನಾವು ಬಟ್ ಈ ಡಿಸಿಷನ್ ಬಹಳ ಹಿಂದೆ ತಗೊಂಡ್ಬಿಟ್ಟಿದ್ವಿ. ಇವತ್ತೇನಾಗಿದೆ, ಗೈಡ್ ಲೈನ್ ವ್ಯಾಲ್ಯೂ ಅಥವಾ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅನ್ನೋದನ್ನ 50% ರೆಡ್ಯೂಸ್ ಮಾಡಿಕೊಟ್ಟಿದ್ದೀವಿ. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಸನ್ನಿಕಾಯಿ ಅಂತ ಹೇಳಿ ಕಿಂಡಿ ಅಣೆಕಟ್ಟು ಕಟ್ತಾ ಇದ್ವಿ, ಫ್ಲಡ್ ಡ್ಯಾಮೇಜ್ ಆಗಿತ್ತು. ಅದು ಬಹುಶಃ ನಾವು ನಿರೀಕ್ಷೆ ಮಾಡಿದ್ದ ಒಂದು 70-80 ಮೀಟರ್, 200 ಚಿಲ್ಲರೆ ಮೀಟರ್ಗಿಂತ ಜಾಸ್ತಿ ಆಗಿತ್ತು. ಆಳನೂ ಜಾಸ್ತಿ ಆಗಿದ್ರಿಂದ ಅಲ್ಲಿಗೆ 19.95 ಕೋಟಿಗೆ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದೀವಿ. ಅಡಿಷನಲ್ ಅಜೆಂಡಾ ಕೂಡ ಇದೆ, ಯಾರು ಕೊಡ್ತೀಯ? ಕರ್ನಾಟಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗೆ ಹಿಂದೆ ಅವರು ನಬಾರ್ಡಿಂದ ಫಂಡ್ಸ್ ಅನ್ನು ತಗೋಬಹುದು ಅಂತ ಹೇಳಿದ್ದಕ್ಕೆ ಅವ್ರಿಗೆ ಮತ್ತೆ ಖಾತ್ರಿ ಕೇಳಿದ್ರು, ರೀಫೈನಾನ್ಸ್ಗೆ ಪುನರ್ಧನ ಪಡೀಲಿಕ್ಕೆ ನಾವು ಇವತ್ತು ಅವ್ರಿಗೆ 1500 ಚಿಲ್ಲರೆ ಕೋಟಿಗೆ ಸರ್ಕಾರದ ಖಾತ್ರಿ ಕೊಟ್ಟಿದ್ದೀವಿ. ಇನ್ನು ಪೊಲೀಸ್ ಇಲಾಖೆಯಲ್ಲಿ ಬಹಳ ಡಿಮ್ಯಾಂಡ್ ಬಂದಿತ್ತು, ಅಪ್ಪರ್ ಏಜ್ ಲಿಮಿಟ್ ಅನ್ನ ರಿಲ್ಯಾಕ್ಸ್ ಮಾಡಬೇಕು ಅಂತೇಳಿ. ಅವರು 33-35 ವರ್ಷ ಮಾಡಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ರು. ಜನರಲ್ ಕ್ಯಾಟಗರಿಗೆ 28-30 ವರ್ಷಕ್ಕೆ, ರಿಸರ್ವ್ಡ್ ಕ್ಯಾಟಗರಿಗೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಗೆ 28-30ಕ್ಕೆ, ರಿಸರ್ವ್ಡ್ ಕ್ಯಾಟಗರಿಗೆ 30-32ಕ್ಕೆ 2 ವರ್ಷ ಅವರಿಗೆ ಆಯ್ತಾ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ದೀವಿ. ಇದು ಇನ್ಕ್ಲೂಸಿವ್ ಆಫ್ ಬೋತ್ ರಿಟರ್ನ್ ಟೆಸ್ಟ್ ಮತ್ತೆ ಎಂಟ್ರಿ ಯಾವ್ದಿದ್ರು 2 ವರ್ಷ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ದೀವಿ. ಪಿಎಸ್ಐಗಳಿಗೆ ಮತ್ತೆ ನಿಮಗೆ ಹೇಳಿದ್ವಿ ನಾವು ಒನ್ ಟೈಮ್, ಈ ಪೊಲೀಸ್ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ ರೆಗ್ಯುಲರ್ ಆಗಿ ಆಗಲಿಲ್ಲ,
ಅರ್ಹತೆ ಇರೋರಿಗೆ ಗ್ಯಾಪ್ ಆಗ್ಬಿಡ್ತು ಅಂತ ಹೇಳಿ ಅವರು ಬೇಡಿಕೆ ಇಟ್ಟು ಜನರಲ್ ಕ್ಯಾಟಗರಿಗೆ 33 ವರ್ಷ ರಿಸರ್ವ್ಡ್ ಕ್ಯಾಟಗರಿಗೆ 35 ವರ್ಷಕ್ಕೆ ಅಪ್ಪರ್ ಏಜ್ ಲಿಮಿಟ್ ಅನ್ನ ಫಿಕ್ಸ್ ಮಾಡಿ ಅಂತ ಕೇಳ್ಕೊಂಡಿದ್ರು. ಅದನ್ನ ಗವರ್ಮೆಂಟ್ ಏನ್ ಮಾಡಿದೆ ಇವತ್ತು 28 ವರ್ಷ ಏನಿತ್ತು ಜನರಲ್ ಕ್ಯಾಟಗರಿ ಅದನ್ನ 30 ವರ್ಷ ಜನರಲ್ ರಿಸರ್ವ್ಡ್ ಕ್ಯಾಟಗರಿ 30 ಏನಿತ್ತು ಅದನ್ನ 2 ವರ್ಷ ಎಕ್ಸ್ಟೆಂಡ್ ಮಾಡಿ 32 ವರ್ಷದವರೆಗೂ ಅವರು ಈ ಪರೀಕ್ಷೆಗೆ ಬರಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ. ಮುಂದಿನ ಪರೀಕ್ಷೆಗಳು ಮಾತ್ರ ಪೂರ್ತಿ ಇರುತ್ತಾ ಅಂತ ಇಲ್ಲ ಒನ್ ಟೈಮ್ ಅಂತ ಹೇಳಿದ್ದೇನೆ ಒನ್ ಟೈಮ್. ಆಮೇಲೆ ನಾವಿಲ್ಲಿ ಬೆಂಗಳೂರಿನಲ್ಲಿ ಹಿಂದುಳಿದ ದುರ್ಬಲ ವರ್ಗದವರಿಗೆ 1 ಲಕ್ಷ ಬಹುಮಹಡಿ ವಸತಿ ಯೋಜನೆಯಲ್ಲಿ ಪ್ಯಾಕೇಜ್ 6, 9A ಮತ್ತು 9B ನಲ್ಲಿ ಬರೋ 15,113 ಬಹುಮಹಡಿ ಮನೆಗಳ ಮೂಲಭೂತ ಸೌಲಭ್ಯಗಳ ನಿರ್ಮಾಣ ಮಾಡಲಿಕ್ಕೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಾಡಿ ವರ್ಕ್ ಆರ್ಡರ್ ಕೊಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ. ಇದಲ್ಲದೆ ಅದೇ ಕಾಂಟ್ರವರ್ಸಿ ಇತ್ತು ಅದನ್ನ ಕ್ಲಿಯರ್ ಮಾಡಿ ಈಗ ಕಾಂಟ್ರಾಕ್ಟ್ ಅನ್ನ ಒಪ್ಪಿಕೊಂಡು ವರ್ಕ್ ಆರ್ಡರ್ ಕೊಡಬಹುದು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅದೇ ಕಂಪ್ನಿಗೆ ಅದೇ ಇದ್ರ ಜೊತೆಗೆ ಈಗ ಕೊಟ್ಟಿದ್ದೀವಿ. ಇಲ್ಲ ಅದು ಎಲ್ಲ ಅವರು ಸರಿ ಮಾಡ್ಕೊಂಡಿದ್ದಾರೆ ಅಂತ ಕೊಟ್ಟಿದ್ದೀವಿ. ಒಳ್ಳೆ ಕತ್ತು ಅಬ್ಜೆಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ಬಿಡಬೇಕಲ್ಲಪ್ಪ, ಹಾಗಾಗಿ ಕೊಟ್ಟಿದ್ದೀವಿ. ಮತ್ತೆ ಅಡ್ಜಸ್ಟ್ಮೆಂಟ್ ಏನ್ ಹಿಂಗೆಲ್ಲ ಮಾತಾಡಿರಿ ಹಂಗೆ ನನ್ನನ್ನು ಯಾವ್ದು ಅಬ್ಜೆಕ್ಷನ್ ಬರೋದು ಅಟೆಂಡ್ ಮಾಡಿದ್ಮೇಲೆ ಕ್ಲಿಯರ್ ಮಾಡಲೇಬೇಕಾಗತ್ತಲ್ವಾ. ಇನ್ನು ಪುತ್ತೂರು ತಾಲೂಕಿನ ಕುದುಮಾರು ಶಾಂತಮಗೇರು ಅದು ಉದ್ದ ಇದೆ ಅಲ್ಲಿ ಕುಮಾರಧಾರ ನದಿಗೆ ಶಾಂತಿ ಮಗೇರು ಎಂಬಲ್ಲಿ ಸೇತುವೆ ಕಟ್ಟಲಿಕ್ಕೆ ಅವರಿಗೆ ಪರಿಷ್ಕೃತ ಅಂದಾಜಿಗೆ ಅಂದ್ರೆ ₹15,54,58,104 ರೂಪಾಯಿಗೆ ಅನುಮೋದನೆ ನೀಡಿದೀವಿ ಆ ಸೇತುವೆ ಮಾಡಲಿಕ್ಕೆ. ಇಷ್ಟು ಉಳಿದು ನಾವಿವತ್ತು ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ರಿಕ್ರೂಟ್ಮೆಂಟ್ಗೆ ಹಿಂದೆ ಅವಕಾಶ ಮಾಡಿತ್ತು. 2014 ವಿಶೇಷ ನಿಯಮಗಳ ಮುಖ್ಯಪಟ್ಟಿ ಹಾಗೂ ಹೆಚ್ಚುವರಿ ಪಟ್ಟಿಗಳನ್ನು ವಿಸ್ತರಿಸಲಿಕ್ಕೆ ಅವಕಾಶ ಕಲ್ಪಿಸಲಿಲ್ಲ. ಆದ್ದರಿಂದ ಈಗ ಮುಖ್ಯಪಟ್ಟಿ ಹಾಗೂ ಹೆಚ್ಚುವರಿ ಪಟ್ಟಿ ಅವಧಿಯನ್ನು ವಿಸ್ತರಿಸುವ ಬಗ್ಗೆ ತಿದ್ದುಪಡಿ ಮಾಡಬೇಕಾಗುತ್ತೆ ಅಂತೇಳೇನು ಅವಕಾಶ ಕೇಳಿದ್ರು ಬಿಲ್ ಇಡಬೇಕು ಅಂತೇಳಿ ಅದಕ್ಕೆ ಅನುಮತಿ ಕೊಟ್ಟಿದ್ದೀವಿ. ಡೀಟೇಲ್ಸ್ ಅನ್ನ ಅವರು ಬಿಲ್ ಇಟ್ಟ ಮೇಲೆ ನಿಮ್ಗೆ ಹೇಳ್ತೇನೆ. ನಮಗೆ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇತ್ತು, ರಿಕ್ರೂಟ್ ಮಾಡಲಿಕ್ಕೆ ಅಡ್ವರ್ಟೈಸ್ ಮಾಡಿದ್ವಿ, ರಿಕ್ರೂಟ್ ಮಾಡಬೇಕಾದ್ರೆ ಕಡಿಮೆ ಆಗ್ಬಿಟ್ಟಿತ್ತು. ಹಾಗಾಗಿ ಇನ್ನೊಂದಷ್ಟು ಪೋಸ್ಟ್ ಅನ್ನು ಯಾಕೆ ಸೇಸ್ ಮಾಡಲಿಲ್ಲ ಅಂತಿತ್ತು, ಈಗ ಅದು ಬಿಲ್ಲಲ್ಲೇ ಅಮೆಂಡ್ ಆಗಬೇಕು ಅಂತಿರೋದ್ರಿಂದ ಮಾಡಬಹುದು ಅಂತೇಳಿ ಒಪ್ಪಿಗೆ ಕೊಟ್ಟಿದ್ದೀವಿ. ಇನ್ನು ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಪ್ಯಾಕೇಜ್ ಘೋಷಣೆ ಮಾಡುವಾಗ ಪ್ರತಿ ರೈತ ಮುಸ್ಕಿನ ಜೋಳ ಬೆಳೆದ ರೈತನಿಗೆ ಮೆಕ್ಕೆಜೋಳ ಎಕರೆಗೆ 5,000 ರೂಪಾಯಿ ಪರಿಹಾರ ಕೊಡುತ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ನಾವೆಲ್ಲೋ ಸರ್ಕ್ಯುಲರ್ ಕೊಡೋ ಕಡೆ ಮುಂಗಾರಿ ಹಿಂಗಾರಿ ಅಂತೇಳಿ ವ್ಯತ್ಯಾಸ ಆಗಿ ಹಿಂಗಾರಿ ಬೆಳೆ ಬೆಳೆದವ್ರಿಗೆ ಮಾತ್ರ ಅಂದಿದ್ರು. ಅದು ಬಹಳ ಜನಕ್ಕೆ ಪ್ರಯೋಜನ ಆಗೋದಿಲ್ಲ ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ರೈತರಿಗೆ ರಾಜ್ಯದಲ್ಲಿ ಹಿಂಗಾರಿ ಅಥವಾ ಮುಂಗಾರಿ ವ್ಯತ್ಯಾಸ ಇಲ್ಲದೆ ಎಲ್ಲ ರೈತರಿಗೆ ಎಕರೆಗೆ 5,000 ರೂಪಾಯಿ ಪರಿಹಾರ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಇನ್ನು ಕೆಲವು ಸೆಕ್ಟರ್ಸ್ ಆರ್ಟಿಸನ್ಸ್ ಹೇರ್ ಕಟಿಂಗ್ ಸಲೂನ್ ಅವರಿಗೆ ಸುಮಾರು ನಿಬಂಧನೆಗಳನ್ನ ಹಾಕಿದ್ರು, ಅದಿದೆಯಾ ಇದಿದೆಯಾ ಅಂತೇಳಿ ಅದೆಲ್ಲದನ್ನ ರಿಲ್ಯಾಕ್ಸ್ ಮಾಡಿ ಸಂಬಂಧಪಟ್ಟವ್ರು ಯಾರಿದ್ರು ಅವರಿಗೆ ಪರಿಹಾರ ಕೊಡ್ಬೋದಂತ ಮಾಡಿದ್ದೀವಿ. ಆಟೋ ರಿಕ್ಷಾ ಡ್ರೈವರ್ಗಳು ಕೂಡ ಬಹಳ ಕಂಡೀಷನ್ಗಳು ಹಾಕಿದ್ರು, ಟ್ಯಾಕ್ಸಿ ಡ್ರೈವರು ಆಟೋ ರಿಕ್ಷಾ ಡ್ರೈವರ್ಗೆ ಬ್ಯಾಡ್ಜ್ ಇದೆಯಾ ಮತ್ತೊಂದಿದೆಯಾ ಅಂತೇಳಿ ಬಹಳ ಜನಕ್ಕೆ ಇದರಿಂದ ಅನುಕೂಲ ಆಗೋದಿಲ್ಲ ಅನ್ನೋ ಚರ್ಚೆ ಬಂದಿದ್ರಿಂದ ಕಂಡೀಷನ್ಗಳನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ ಎಲ್ಲರಿಗೂ ಒನ್ ಟೈಮ್ ಏನು ಪ್ಯಾಕೇಜ್ ಘೋಷಣೆ ಮಾಡಿದ್ದೀವಿ, ಇದನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಇಲ್ಲ ಇದು ಏನಾಗಿದೆ, ಆಟೋದವ್ರಿಗೆ ಟ್ಯಾಕ್ಸಿಯವ್ರಿಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ನಮ್ಮ ಫೈನಾನ್ಸ್ನವರು ಬಹಳ ಏನು ಹೇಳಿರಲಿಲ್ಲ, ನಂಬರ್ ಇವರು ಕೊಟ್ಟಿದ್ರು, ಆ ನಂಬರ್ಗೆ ಅವರು ತಯಾರಾಗಿದ್ರು. ನಮ್ಮಲ್ಲಿ ಏನ್ ಮಾಡಿದ್ರು, ಕೆಲವು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದು ಆಟೋಗೆ 2 ಡ್ರೈವರ್ ಇದ್ದಾರೆ, 3 ಜನ ಡ್ರೈವರ್ ಇದ್ದಾರೆ, ಶಿಫ್ಟ್ ಮೇಲೆ ಕೆಲಸ ಮಾಡ್ತಿದ್ದಾರೆ, ನೀವು ಇದು ಕೊಡ್ತಿರೋದು ಡ್ರೈವರ್ಗಳಿಗೆ ಅಂತ ಹೇಳಿ ಚರ್ಚೆ ಆಗಿತ್ತು. ನಂಬರ್ ಅನ್ನ ವ್ಯತ್ಯಾಸ ಮಾಡಬಾರದು, ಒಂದು ಆಟೋಗೆ ಒಬ್ಬ ಡ್ರೈವರ್ಗೆ ಅಂತ ಏನು ತೀರ್ಮಾನ ಮಾಡಿದ್ರು, ಅದರಂತೆ ಅವತ್ತು ಕೊಟ್ಟು ನಂಬರ್ಗೆ ಸೂಕ್ತವಾಗಿ ಬ್ಯಾಡ್ಜು ಲೈಸೆನ್ಸು ಇಂಥವೇನಾದ್ರೂ ಇದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕೊಡಬೇಕು ಅಂತೇಳಿ ಮಾಡಿದ್ವಿ.
ಅದೇ ಅದೆಲ್ಲ ವೇವ್ ಮಾಡಿದ್ವಿ ಇವತ್ತು. ಫಿಟ್ನೆಸ್ ಸರ್ಟಿಫಿಕೇಟು ಬ್ಯಾಡ್ಜ್ ಎಲ್ಲ ವೇವ್ ಮಾಡಿಕೊಟ್ಟಿದ್ವಿ. ಆಗತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕವರ್ ಮಾಡಿ ಅಂತೇಳಿ ಹೇಳಿರೋದ್ರಿಂದ ನಾವು ಕವರ್ ಮಾಡ್ತಾ ಇದ್ದೀವಿ. ಮತ್ತೆ ಏನು ಹೊರಗಡೆಯಿಂದ ಹೊರ ರಾಜ್ಯಗಳಿಂದ ಕರ್ನಾಟಕಕ್ಕೆ ಜನ ಬರ್ತಾ ಇದ್ದಾರೆ ಕೋವಿಡ್ ಪ್ರಯುಕ್ತ 4-5 ರಾಜ್ಯಗಳಲ್ಲಿ ಏರ್ ಟ್ರಾಫಿಕ್ ಅನ್ನ ನಿರ್ಬಂಧ ಮಾಡಬೇಕು. ಬಹಳ ಜಾಸ್ತಿ ಜನ ಇಲ್ಲಿ ಬಂದು ನಮಗೆ ಪೀಡಿತರ ಸಂಖ್ಯೆ ಜಾಸ್ತಿ ಆಗ್ಬೋದು ಅಂತೇಳಿ ಪ್ರಮುಖ 5 ರಾಜ್ಯಗಳನ್ನ ನಿರ್ಬಂಧ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮಹಾರಾಷ್ಟ್ರ, ಗುಜರಾತ್, ಚೆನ್ನೈ, ಅದೇ ತಮಿಳ್ನಾಡು ಮಧ್ಯಪ್ರದೇಶ್ ಮತ್ತೆ ಇನ್ನೊಂದು ಯಾವುದಪ್ಪ ಇರಬಹುದು, 5 ರಾಜ್ಯಗಳನ್ನ ನಾವು ನಿರ್ಬಂಧ ಮಾಡಿದ್ದೀವಿ. ಇವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.